सर उदावाड्याच्या गुरुकारांनी लाइनकराव जे विनंती करता तसेच गुरुकाराच्या बराबर चढ वाड्याकारांनी गुरुकाराच्या पाटल्यान लाइनकरी जमी विनंती करता. एक हाथ मुख आर डिस्टेंस है, एक हाथ बॉक्स लेग डिस्टेंस. माउन सांभाळचे आज आमचो पीडीओ हंगासर येऊन पावला. येदळूस वेळार येऊन टायमर असा त्या देखून ताका आम्ही स्वागत करता आणि आता कार्य आरंभ करू. एमसी कडे उलव हारिसोण मुगिलेत्तरक्के नम्म भारत मातेय पताकेयन्नु नम्म तायिनाडिन वीरर त्याग बलिदानदिंद ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪೊಂಪೈ ಮಾತೆಯ ದೇವಾಲಯದ ಮೈದಾನದಲ್ಲಿ ಧರ್ಮ ಸಮನ್ವಯ ಆಯೋಗ, ಪರಿಸರ ಆಯೋಗ, ಸಾಮಾಜಿಕ ಸಂಪರ್ಕ ಆಯೋಗ ಹಾಗೂ ಯುವಜನ ಆಯೋಗದ ಸಹಭಾಗಿತ್ವದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಸರ್ವರಿಗೂ ಮುಂಜಾನೆಯ ಶುಭ ನಮನಗಳನ್ನು ಸಲ್ಲಿಸುತ್ತೇನೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಗುಡುಗಿದ ಗಾಂಧೀಜಿ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಹುಟ್ಟಿಸಿದ ಸುಭಾಷ್ ಚಂದ್ರ ಬೋಸ್, ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಅದನ್ನು ಪಡೆಯುವ ಮಾರ್ಗ ತೋರಿಸಿದ ಬಾಲಗಂಗಾಧರ್ ತಿಲಕ್, ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯ ಮೂಲಕ ಕ್ರಾಂತಿಗೆ ಕಿಡಿ ಹಚ್ಚಿದ ಭಗತ್ ಸಿಂಗ್, ಹೀಗೆ ಈ ಎಲ್ಲಾ ಘೋಷಣೆಗಳು ಎಂತಹವರನ್ನು ಸಹ ಬಡಿದೆಬ್ಬಿಸುವಂತೆ ಮಾಡುತ್ತದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ
ತಮ್ಮ ಜೀವನ ಮತ್ತು ಜೀವವನ್ನೇ ತ್ಯಾಗ ಮಾಡಿ ನಮ್ಮನ್ನು ನಾವು ಭಾರತೀಯರು ಎಂದು ಹೆಮ್ಮೆಯಿಂದ ಹೇಳಲು ಹಾಗೂ ಈ ನೆಲದಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸಲು ಅವಕಾಶ ಮಾಡಿಕೊಟ್ಟಂತಹ ದೇಶದ ಮಹಾನ್ ವೀರರನ್ನು ನೆನೆಯುವ ಮತ್ತು ಅವರನ್ನು ಗೌರವಿಸುವ ಈ ದಿನವೇ ಸ್ವಾತಂತ್ರ್ಯ ದಿನ ಇಂತಹ ಸುದಿನದ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಸರ್ವರಿಗೂ ಪ್ರಥಮತಃ ಸ್ವಾಗತವನ್ನು ಕೋರುತ್ತೇನೆ ಅತಿಥಿ ದೇವೋ ಭವವೆಂಬ ನಾಲ್ನುಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಅತಿಥಿಗಳನ್ನು ಜೋರಾದ ಚಪ್ಪಾಳೆಯ ಸುರಿಮಳೆಯ ಮೂಲಕ ಬರಮಾಡಿಕೊಳ್ಳೋಣ ನಮ್ಮ ಪೊಂಪೈ ಮಾತೆಯ ದೇವಾಲಯದ ಧರ್ಮಗುರುಗಳಾದ ವಂದನೀಯ ಫಾದರ್ ರುಡಾಲ್ಫ್ ರವಿ ಡೇಸಾ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಜೆರಾಲ್ಡ್ ಲೋಬೋ ಕಾರ್ಯದರ್ಶಿಗಳಾದ ಶ್ರೀಯುತ ಪ್ರವೀಣ್ ರೋಬೋ ಹಾಗೂ ಎಲ್ಲ 21 ಆಯೋಗದ ಸಂಯೋಜಕಿಯಾದ ಶ್ರೀಮತಿ ಐರಿನ್ ಪಿಂಟೋರ್ ಅವರಲ್ಲಿ ಇಂದಿನ ಮುಖ್ಯ ಅತಿಥಿಗಳಾದ ಕಂದಾವರ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಜಗದೀಶ್ ಎಸ್ ಇವರನ್ನು ಗೌರವದಿಂದ ವೇದಿಕೆಗೆ ಕರೆತರಲು ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಧರ್ಮ ಸಮನ್ವಯ ಆಯೋಗದ ಸಂಚಾಲಕರಾದ ಶ್ರೀ ರಾಜೇಶ್ ನರೊನ್ನ ಪರಿಸರ ಆಯೋಗದ ಸಂಚಾಲಕರಾದ ಶ್ರೀ ಚಾರ್ಲ್ಸ್ ಸಿಕ್ವೇರಾ ಸಾಮಾಜಿಕ ಸಂಪರ್ಕ ಆಯೋಗದ ಸಂಚಾಲಕರಾದ ಶ್ರೀ ರೋಷನ್ ಡಿಕುನ್ನ ಹಾಗೂ ಯುವಜನ ಆಯೋಗದ ಸಂಚಾಲಕರಾದ ಶ್ರೀ ಜೈಸನ್ ಸಿಕ್ವೇರಾ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳನ್ನು ಹಾಗೂ ನೆರೆದಿರುವ ಸರ್ವರನ್ನು ಸ್ವಾಗತಿಸಲು ಇದೀಗ ಮುಂದೆ ಬರುತ್ತಾರೆ ನಮ್ಮ ದೇವಾಲಯದ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಜೆರಾಲ್ಡ್ ಲೋಬೋರ್ ಅವರು ಎಲ್ಲರಿಗೂ ಶುಭ ದಿನವನ್ನು ಕೋರುತ್ತೇನೆ ಆತ್ಮೀಯರೇ ಭಾರತ ಮಾತೆಯ ಸ್ವಾತಂತ್ರ್ಯೋತ್ಸವದ ಈ ಅಮೃತ ಮಹೋತ್ಸವದ ಮಹೋತ್ಸವ ಸಂಭ್ರಮಿಸುವ ಈ ದಿನದಂದು ಇಲ್ಲಿ ನೆರೆದಿರುವ ಸಮಸ್ತ ಬಾಂಧವರಿಗೆ ಸ್ವಾಗತವನ್ನು ಕೋರಲು ನಿಮ್ಮ ಮುಂದೆ ನಿಂತಿರುವೆನು ಈ ಸಂಭ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಪಂಪೈ ಮಾತೆ ದೇವಾಲಯದ ಧರ್ಮಗುರುಗಳಾದ ವಂದನೀಯ ರುಡಾಲ್ಫ್ ರವಿ ಡೇಸಾನ್ ನಿಮಗೆ ನಮ್ಮೆಲ್ಲರ ಪರವಾಗಿ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಊಗುಚ್ಛ ನೀಡಿ ಸನ್ಮಾನಿಸುವವರು ನಮ್ಮ 21 ಆಯೋಗಗಳ ಸಂಯೋಜಕಿಯಾದ ಶ್ರೀಮತಿ ಐರಿನ್ ಪಿಂಟೋರ್ ಅವರು ಈ ಉತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಲು ನಮ್ಮ ಆಮಂತ್ರಣದ ಮೇರೆಗೆ ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಜಗದೀಶ್ ಎಸ್ ಮೂಲತಃ ಚಿತ್ರದುರ್ಗ ಅವರಾದ ಇವರು 2010 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರ ಮುಂಚೆ ನ್ಯಾಯಾಂಗ ಇಲಾಖೆ ಹಾಗೂ ಕೃಷಿ ಮಾರಾಟ ಇಲಾಖೆ ಇಲ್ಲಿ ಸೇವೆ ಸಲ್ಲಿಸಿದ್ದು 2010 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ 8 ತಿಂಗಳಿಂದ ನಮ್ಮ ಕಂದಾವರ ಪಂಚಾಯತ್ನಲ್ಲಿ ಪ್ರಭಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಜನಾನುಪ್ರಿಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ತಮಗೆ ನಮ್ಮ ಈ ಪಂಪೈ ಮತ್ತೆ ದೇವಾಲಯದ ಧರ್ಮಗುರುಗಳ ಪರವಾಗಿ ಇಲ್ಲಿ ನೆರೆದಿರುವ ಧರ್ಮ ಭಗಿನಿಯರ ಪರವಾಗಿ ಪಾಲನಾ ಸಮಿತಿ 21 ಆಯೋಗಗಳ ಸಂಯೋಜಕಿ ಸಂಚಾಲಕರು ಹಾಗೂ ಸದಸ್ಯರು ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳ ಪರವಾಗಿ ಹಾರ್ದಿಕ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಊಗುಚ್ಛ ನೀಡಿ ಸನ್ಮಾನಿಸುವವರು ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಲೋಬೋರ್ ಅವರು ನಮ್ಮೊಂದಿಗೆ ಇಂದು ವೇದಿಕೆಯಲ್ಲಿ ನಮ್ಮ ಪಂಪೈ ಮತ್ತೆ ದೇವಾಲಯದ 21 ಆಯೋಗಗಳ ಸಂಯೋಜಕಿಯವರಾದ ಶ್ರೀಮತಿ ಐರಿನ್ ಪಿಂಟೋರ್ ಅವರಿದ್ದಾರೆ ಅವರು ಹಾಗೂ ಇಂದಿನ ಈ ಕಾರ್ಯಕ್ರಮದ ಸಹಭಾಗಿತ್ವ ವಹಿಸಿದ ಧರ್ಮ ಸಮನ್ವಯ ಆಯೋಗ ಪರಿಸರ ಆಯೋಗ ಯುವಜನ ಆಯೋಗ ಹಾಗೂ ಸಾಮಾಜಿಕ ಸಂಪರ್ಕ ಆಯೋಗಗಳ ಸಂಚಾಲಕರು ಇದ್ದಾರೆ ಅವರೆಲ್ಲರಿಗೂ
ಹಾಗು ನಮ್ಮ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಯುತ ಪ್ರವೀಣ್ ಲಬರವರು ಕೂಡ ಇದ್ದಾರೆ ಎಲ್ಲರಿಗೂ ನಮ್ಮ ಎಲ್ಲರ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ ಹಾಗು ಇಲ್ಲಿ ನೆರೆದಿರುವ ಸಮಸ್ತ ನಮ್ಮ ಪಂಪೆ ಮತ್ತು ದೇವಾಲಯದ ಸಮಸ್ತ ಭಕ್ತಾದಿಗಳಿಗೆ ಪಾಲನಾ ಸಮಿತಿಯ ಸದಸ್ಯರಿಗೆ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಹಾಗೂ ಎಲ್ಲಾ ಆಯೋಗಗಳ ಸಂಚಾಲಕರು ಹಾಗೂ ಸದಸ್ಯರಿಗೆ ನನ್ನ ಪ್ರೀತಿಯ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಒಂದೇ ಮಾತಿನಿಂದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ ಜೈ ಪಂಪೆ ಮಾತೆ ಜೈ ಭಾರತ್ ಮಾತೆ ಅತಿಥಿಗಳನ್ನು ಹಾಗೂ ಸರ್ವರನ್ನು ಸ್ವಾಗತಿಸಿದ ಶ್ರೀಯುತ ಜರಲ್ ಲೋಬರ್ ಅವರೇ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಉಸಿರಿರುವವರೆಗೆ ನಾನು ಭಾರತೀಯನೆಂದು ಬೀಗು ಕೊನೆಯುಸಿರೆಳೆಯುವಾಗಲೂ ವಂದೇ ಮಾತರಂ ಎಂದು ಕೂಗು ಜಲ ಧನ ಧಾನ್ಯಗಳಿಂದ ಸಮೃದ್ಧವಾಗಿರುವ ದಕ್ಷಿಣದಲ್ಲಿನ ಮಲಯ ಪರ್ವತದಿಂದ ಬರುವ ವಾಯು ಲಹರಿಗಳಿಂದ ಶೀತಲವಾಗುವ ಮತ್ತು ಶ್ವೇತ ಶುಭ್ರ ಬೆಳದಿಂಗಳಿಂದ ಪ್ರಫುಲ್ಲಿತವಾಗಿರುವ ಸದಾ ಹಸನ್ಮುಖಿಯಾಗಿರುವ ವರದಾಯಿನಿ ಸುಖ ಪ್ರದಾಯಿನಿಯಾಗಿರುವ ನಮ್ಮ ಭಾರತ ಮಾತೆಗೆ ಇದೀಗ ವಂದೇ ಮಾತರಂ ಎಂಬ ಗೀತೆಯೊಂದಿಗೆ ನಮಿಸೋಣ वंदे मातरम वंदे मातरम सुजलां सुफलां मलयज शीतलां सस्य श्यामलां मातरम वंदे वंदे मातरम् शुभ्र ज्योत्स्ना पुलकित यामिनी पुन्न कुसुमित द्रुमधल शोभिनी सुहासिनी सुमधुर भाषिनी सुखदां वरदां मातरम् वंदे मातरम् वंदे मातरम् ಕೇಸರಿ ಬಿಳಿ ಹಸಿರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಸತ್ಯ ಶಾಂತಿ ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು ನಮ್ಮ ರಾಷ್ಟ್ರಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಸಂಭ್ರಮಿಸುವುದು ಹಾಗೂ ಧ್ವಜಕ್ಕೆ ವಂದಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ ಈ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕೆಯನ್ನು ಮುಗಿಲೆತ್ತರದಲ್ಲಿ ನೋಡುವ ಸಮಯ ಇದೀಗ ಮುಖ್ಯ ಅತಿಥಿಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅತಿಥಿಗಳು ಧ್ವಜಾರೋಹಣ ನೆರವೇರಿಸುವ ಸಂದರ್ಭದಲ್ಲಿ ಶ್ರೀಯುತ ಆಲ್ವಿನ್ ಪೆರಿಸ್ ರವರು ನೀಡುವ ಆಜ್ಞೆಯ ಮೇರೆಗೆ ನಾವೆಲ್ಲರೂ ರಾಷ್ಟ್ರಧ್ವಜಕ್ಕೆ ನಮನ ಸಲ್ಲಿಸಿ ರಾಷ್ಟ್ರಗೀತೆಯನ್ನು ಹಾಡೋಣ ಭಾರತ ದೇಶದ ಸ್ವತಂತ್ರ ದಿನಾಚರಣೆ ಅಮೃತ ಮಹೋತ್ಸವನ ಆಚರಣೆ ಸಂದರ್ಭ ತಾವು ಇಂದಿನ ಧ್ವಜಾರೋಹಣ ನೆರವೇರಿಸಿ ಕೊಡಬೇಕಾಗಿ ಎಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ
ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತರ ವಂಗ ಪಿಂಜ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭಾಶಿಷ ಮಾಗೇ ಗಾಹೇ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯನೇ ಭಾರತ ಭಾಗ್ಯ ವಿಧಾತಾ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಜನರಲ್ ಆರ್ಡರ್ ವಿಶ್ರಾಮ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟ ಮುಖ್ಯ ಅತಿಥಿಗಳಿಗೆ ವಂದನೆಗಳು. ಬಹಳಷ್ಟು ವರ್ಷಗಳ ಕಾಲ ನಮ್ಮನ್ನಾಳಿದ ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನು ಬಿಡುಗಡೆಗೊಳಿಸಿ ದಾಸ್ಯ ವಿಮೋಚನೆಯ ಜೊತೆಗೆ ಅಖಂಡ ಭಾರತ ಅಸ್ತಿತ್ವಕ್ಕೆ ಬಂದು ಇಂದಿಗೆ 75 ವರ್ಷಗಳು ಸಂದವು. ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆರೆದಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಈ ಪಂಪೈ ಮಾತೆ ದೇವಾಲಯದ ಅತಿ ವಂದನೀಯ ಧರ್ಮಗುರುಗಳವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈ ದಿನ ನಾವು 75 ವರ್ಷಗಳನ್ನು ಮೆಲುಕಾಗ್ತಾ ಇದ್ದೇವೆ. ಈ ದೇಶ ಸ್ವತಂತ್ರವಾಗಿ 75 ವರ್ಷಗಳು ತುಂಬ್ತಾ ಇದೆ. ಹಲವರ ತ್ಯಾಗ ಬಲಿದಾನ ಇವನ್ನೆಲ್ಲ ನಾವು ಪ್ರತಿ ವರ್ಷ ನಾವು ಮೆಲುಕಾಗ್ತಾ ಇದ್ದೇವೆ. ಈ ಮುಂದೆ ನಾವು ಏನು ಮಾಡಬೇಕು, ಇಂದಿನ ಇತಿಹಾಸದೊಂದಿಗೆ ಇಂದಿನ ಇತಿಹಾಸದ ಕಣ್ಣೋಟದೊಂದಿಗೆ ನಾವು ಮುಂದೆಯೇ ನಮ್ಮ ಭವಿಷ್ಯನ ಕೊಟ್ಕೊಳ್ಬೇಕಾಗಿರೋದಂಥ ಅತ್ಯಂತ ಜರೂರಿನ ಕೆಲಸ ಆಗಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಕಳೆದ ಸ್ವಾತಂತ್ರ್ಯದ 75 ವರ್ಷಗಳಲ್ಲಿ ಶಿಕ್ಷಣದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಈ ದೇಶ ಸಾಧಿಸಿರ್ತಕ್ಕಂಥ ಪ್ರಗತಿ ಅಪಾರ. ಮತ್ತು ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಅದರ ಎಲ್ಲ ಬೆಳವಣಿಗೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರೊಟ್ಟಿಗೆ ಒಟ್ಟಿಗೆ ಮನುಷ್ಯನಲ್ಲಿ ಹೆಚ್ಚು ಶಿಕ್ಷಣ ಬಂದಾಗೆಲ್ಲವೇ ಮನುಷ್ಯನಲ್ಲಿರುವಂಥ ಸಂಕುಚಿತ ಭಾವನೆ ಮತ್ತು ಸ್ವಾರ್ಥ ಕೇಂದ್ರಿತ ಬುದ್ಧಿಯಿಂದಾಗಿ ಮನುಷ್ಯ ನಡುವಿನ ಪ್ರೀತಿ ಸಹಬಾಳ್ವೆ ಮತ್ತು ಕೂಡಿ ಬದುಕುವಂಥ ನಮ್ಮ ಮೂಲ ಪರಿಕಲ್ಪನೆ ಮನುಷ್ಯ ಜೀವದ ಪರಿಕಲ್ಪನೆ ಇದೆ ಅದು ಕಣ್ಮರೆ ಆಗ್ತದೆ. ನಾವು ಮುಂದಿನ ದಿನಗಳಲ್ಲಿ ಅಂದರೆ ನಾವು ನಮ್ಮೊಟ್ಟಿಗೆ ಸಾಗಬೇಕಾಗಿರೋದೇನು ಅಂತಂದರೆ ಮನುಷ್ಯರ ನಡುವಿನ ಪ್ರೀತಿ ಸಹಬಾಳ್ವೆಯನ್ನು ಹೆಚ್ಚಿಸುವಂಥ ಕೆಲಸ ಆಗಬೇಕಾಗಿದೆ. ನಾನು ಇಲ್ಲಿ 2010 ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಇಲ್ಲಿನ ಶಿಕ್ಷಣಕ್ಕೆ ಮತ್ತು ಉದ್ಯಮಶೀಲತೆಗೆ ತುಂಬ ಹೆಸರುವಾಸಿ. ಮತ್ತು ಯಾವ ಕ್ಷೇತ್ರದಲ್ಲಿ ಹೋದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಮುಂಚೂಣಿಯಲ್ಲೇ ನಿಲ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬೇರೆ ಬೇರೆ ಕಾರಣಕ್ಕೋಸ್ಕರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲವೇ ಹೆಸರು ಕೇಳಿ ಬರ್ತದೆ. ಆದರೆ ಅದು ಆಗಬಾರ್ದು ಅನ್ನೋದು ನನ್ನ ಮತ್ತು ನಮ್ಮ ಎಲ್ಲರ ಆಶಯ ಕೂಡ. ಯಾಕೆಂತಂದರೆ ನಮಗೆ ಈ ದೇಶದ ಜೀವ ಸತ್ವ ಇರುವಂಥದ್ದೇ ಬಹುಮುಖಿ ಸಂಸ್ಕೃತಿಯಲ್ಲಿ. ಅಂದರೆ ನಾವಿಲ್ಲಿ ಇಲ್ಲಿ ಎಷ್ಟು ಜಾತಿಗಳಿದೆ, ಎಷ್ಟು ಧರ್ಮಗಳಿದೆ, ಎಷ್ಟು ಸಂಸ್ಕೃತಿಗಳಿದೆ ಅಂತಂದರೆ ನಮಗೆ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಮಗೆ ಒಂದು ಖಾಲಿ ಒಂದು 30-40 ಕಿಲೋಮೀಟರ್ ಆಚೆ ಈಚೆಗೆ ಹೋದರೆ ಅಲ್ಲಿನ ಜನರ ಆಚರಣೆ ಪರಿಸರ ಎಲ್ಲವೂ ಭಿನ್ನನೇ. ನಿಮಗೆ ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಆದರೆ ನಮ್ಮ ಈ ದೇಶದ ಅಂತಃಶಕ್ತಿ ಏನಿದೆ ಅದು ಕೂಡಿ ಬಾಳೋದು. ಆ ಕೂಡಿ ಬಾಳುವಂಥ ಸಂಸ್ಕೃತಿಯನ್ನು ಮತ್ತು ಕಟ್ಟುವ ಸಂಸ್ಕೃತಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆ ಕೊಡಲಿಲ್ಲ ಅಂತಾದರೆ ನಾವು ಏನು ಸಾಧಿಸಿದ್ರು ಕೂಡ ನಾವು ಶಿಕ್ಷಣದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ನಾವು ಮುಂದುವರೆದು ಹೋದರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಸಹಬಾಳ್ವೆಯ ಪಾಠವನ್ನು ಕಲಿಸದೆ ಹೋದರೆ ಮುಂದಿನ ದಿನಗಳಲ್ಲೂ ತುಂಬ ದುರ್ಬಲವಾದಂಥ ಸನ್ನಿವೇಶಗಳಿದೆ. ಆದರೆ ಅದು ಆಗಬಾರ್ದು. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜೀವಿಸೋ ಹಕ್ಕಿದೆ. ಆ ಜೀವಿಸೋ ಹಕ್ಕನ್ನು ನಾವು ನಮ್ಮ ಮುಂದಿನ ಪೀಳಿಗೆ ಕೂಡ ದಾಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಒಂದು ಜೀವಪರವಾಗಿ ಯೋಚನೆ ಮಾಡುವಂಥ ಸಂಕಲ್ಪವನ್ನು ನಾವು ಇವತ್ತು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೋರ್ತೇನೆ. ಹಾಗೆ ನೀವೆಲ್ಲರೂ ತುಂಬ ನನಗೆ ಒಂದು ಪ್ರೀತಿ ಇಟ್ಟು
ಇಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ನಾನು ಅದಕ್ಕೆ ಅರ್ಹನೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮ್ಮ ಈ ಪ್ರೀತಿಗೆ ನಾನು ಖಂಡಿತ ಆಭಾರಿಯಾಗಿದ್ದೇನೆ ಮತ್ತೆ ಇನ್ನು ಪಂಚಾಯತ್ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರ ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಿದ ಹೆಚ್ಚು ಅಗತ್ಯ ಅಂತ ಕಾಣ್ತದೆ ಯಾಕೆ ಅಂತ ಆದರೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲೇ ನಾವು ಜನರಿಗೆ ಏನು ತಲುಪಿಸ್ತೀವಿ ಸರ್ಕಾರದ ಕಾರ್ಯಕ್ರಮಗಳೇನು ಪಂಚಾಯತ್ ಕಾರ್ಯಕ್ರಮಗಳು ಅದನ್ನೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ವೇದಿಕೆಗಳೆಲ್ಲ ಹೇಳ್ತಾ ಇರ್ತೇವೆ ಆದರೆ ಈ ಸಂದರ್ಭ ಒಂದು ಟೈಮ್ ಕಾರಣದಿಂದಾಗಿ ನಾನು ಇದರ ಸಣ್ಣ ಭಾಷಣವನ್ನು ಮುಗಿಸ್ತೇನೆ ನಿಮ್ಮ ಈ ಪ್ರೀತಿ ಈ ವಿಶ್ವಾಸಕ್ಕೆ ನಾನು ಖಂಡಿತ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿ ಮಾನವ ಮಾನವರ ನಡುವೆ ಇರುವ ಕುಂದುಕೊರತೆ ಹಾಗೂ ಜಾತಿ ಭೇದವನ್ನು ಬದಿಗಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳಬೇಕೆಂದು ಸಂದೇಶವನ್ನು ನೀಡಿದ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವೀಗ ತಲುಪಿದ್ದೇವೆ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಲು ಕಾರಣಕರ್ತರಾದ ಸರ್ವರಿಗೂ ವಂದನಾರ್ಪಣೆಯನ್ನು ಗೈಯಲು ನಾನೀಗ ಇಚ್ಛಿಸುತ್ತೇನೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿ ಸಂದೇಶವನ್ನು ನೀಡಿದಂತಹ ಕಂದಾವರ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಜಗದೀಶ್ ಎಸ್ ಇವರಿಗೆ ಧನ್ಯವಾದಗಳು ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಪೊಂಪೆ ಮಾತೆಯ ದೇವಾಲಯದ ಧರ್ಮಗುರುಗಳಾದ ವಂದನೀಯ ರುಡಾಲ್ಫ್ ರವಿ ಡೇಸಾ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಚರ್ಚ್ನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಜೆರಾಲ್ಡ್ ಲೋಬೋ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಯುತ ಪ್ರವೀಣ್ ಲೋಬೋ ಹಾಗೂ ಎಲ್ಲ 21 ಆಯೋಗಗಳ ಸಂಯೋಜಕಿಯಾಗಿರುವ ಶ್ರೀಮತಿ ಐರಿನ್ ಪಿಂಟೋರ್ ಅವರಿಗೂ ಧನ್ಯವಾದಗಳು ಪರಿಸರ ಆಯೋಗ ಧರ್ಮ ಸಮನ್ವಯ ಆಯೋಗ ಸಾಮಾಜಿಕ ಆಯೋಗ ಹಾಗೂ ಯುವಜನ ಆಯೋಗ ಈ 4 ಆಯೋಗಗಳ ಸಂಚಾಲಕರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ದೇಶಭಕ್ತಿ ಗೀತೆಯನ್ನು ಹಾಡಿದ ನಮ್ಮ ದೇವಾಲಯದ ಗಾಯನ ಮಂಡಳಿಯ ಸದಸ್ಯರಿಗೆ ಹಾಗೂ ಶ್ರೀಯುತ ಆಲ್ವಿನ್ ಪೆರಿಸ್ ರವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಲು ಕಾರಣಕರ್ತರಾದ ನಮ್ಮ ದೇವಾಲಯದ ಸಮಸ್ತ ಭಕ್ತವೃಂದಕ್ಕೂ ವಂದನೆಗಳನ್ನು ಸಲ್ಲಿಸುತ್ತೇನೆ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆ ಭಾರತೀಯರಿಗೆ ಬಹುದೊಡ್ಡ ಹಬ್ಬವಾಗಿದೆ ಈ ಹಬ್ಬವು ಜಾತಿ ಧರ್ಮವನ್ನು ಮೀರಿದ ಹಬ್ಬವಾದ್ದರಿಂದ ನಾವೆಲ್ಲರೂ ಭೇದ ಭಾವವನ್ನು ಮರೆತು ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ಸುಪುತ್ರರು ಎಂದು ಅರಿತು ಭಾರತ ಮಾತೆಗೆ ಋಣಿಯಾಗಿರೋಣ ನಾವು ಜಾಗೃತರಾಗಿ ಒಳ್ಳೆಯ ಮಾನವರಾಗಿ ನಮ್ಮ ದೇಶದ ಸಂಸ್ಕೃತಿ ಹಾಗೂ ಎಲ್ಲ ವಿಷಯಗಳ ಮಹತ್ವವನ್ನು ತಿಳಿದು ನಮ್ಮ ಸುತ್ತಮುತ್ತಲಿನವರಿಗೆ ಅರಿವು ಮೂಡಿಸುವ ಮೂಲಕ ನಮ್ಮ ದೇಶವನ್ನು ಬಲಿಷ್ಠಗೊಳಿಸೋಣ ಎನ್ನುತ್ತಾ ಮಗದೊಮ್ಮೆ ನೆರೆದಿರುವ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು Thank you.